ಹಾಯ್ ಇವ್ರಿ ಒನ್ ಎಲ್ಲ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿ ಬಂದಿದೆ ಅದನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಎಸ್ ಯುಜಲ್ ವಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಏನಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಎಜುಕೇಷನ್ ಅಪ್ಲೇಟ್ಸ್ಗಳು ಕೂಡ ಕರ್ನಾಟಕದ ಎಜುಕೇಷನ್ ಅಪ್ಡೇಟ್ಸ್ ಕೂಡ ಬರ್ತಾ ವಿಷಯಕ್ಕೆ ನೋಡೋದಾದರೆ ಇನ್ನು ಮುಂದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಂದುಬಿಟ್ಟು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ ಇನ್ನು ಮುಂದೆ ನೀವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಕಡೆ ಕರಂಗಿಲ್ಲ ನೀವು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ನೀವು ಕರೆಯಬೇಕಾಗುತ್ತೆ ಇಲ್ಲಿ ಪಠ್ಯಪುಸ್ತಕ ವಿವಾದದ ತಾರಕಿರುವ ಹಿನ್ನೆಲೆ ರಾಜ್ಯ ಸರ್ಕಾರ ಹೊಸ ಸರ್ಕಸನ್ನು ಮಾಡ್ತಾಯಿದೆ ದೇಶದ ಇತರ ರಾಜ್ಯಗಳನ್ನು ಕೂಡ ಇಟ್ಕೊಂಡು ಅವರು ಈಗ ರಾಜ್ಯ ಶಿಕ್ಷಣ ಇಲಾಖೆಯನ್ನು ಮರು ನಾಮಕರಣ ಮಾಡಿದ್ದಾರೆ ಈಗ ಹೆಸರು ಏನಾಗಿದೆ ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟರಸಿ ಅಂತೇಳಿ ಈಗ ಕರೀತಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟರಸಿ ಅಂತ ಕರೀಬೇಕಾಗುತ್ತೆ ನಂತರ ಈ ಕುರಿತು ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿರುತ್ತಾರೆ ಅಲ್ಲಿ ಏನೇನು ಹೇಳ್ತಾರೆ ಏನು ಹೇಳಿರ್ತಾನೆ ಅಂದರೆ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಿಕ್ಷಣ ಇಲಾಖೆಯು ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಂದು ಕರೆಯಲಾಗುತ್ತಿತ್ತು ಬ್ರಿಟಿಷ್ ಬ್ರಿಟಿಷ್ ಸರ್ಕಾರದಿಂದ ಇದೇ ರೀತಿ ನಡ್ಕೊಂಡು ಬಂದಿತ್ತು ಬ್ರಿಟಿಷ್ ಸರ್ಕಾರದಲ್ಲಿ ಇಟ್ಟಿದ್ದ ಹೆಸರು ಅದೇ ರೀತಿ ಈಗ ನಾವು ಮರು ನಾಮಕರಣ ಮಾಡಿದ್ವಿ ನಾವು ಬ್ರಿಟಿಷ್ ಸರ್ಕಾರದಿಂದ ಇದೇ ಹೆಸರು ಇದೆ ಈಗ ದೇಶದ ಹಲವು ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯನ್ನು ಶಾಲಾ ಶಿಕ್ಷಣ ಎಂದು ಕರೆಯಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಈ ನಿರ್ಣಯವನ್ನು ತಗೊಂಡಿದ್ದೀವಿ ಅಂತ ತಿಳಿಸಿದ್ದಾರೆ ಇದು ಬ್ರಿಟಿಷ್ ಸರ್ಕಾರದಿಂದ ಇತ್ತು ಆಗಲಿಂದಲೂ ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಇತ್ತು ಈಗ ನಾವು ಮರು ನಾಮಕರಣ ಮಾಡಿದ್ದೇವೆ ಈಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತೇಳಿ ನಾವು ಮರು ನಾಮಕರಣ ಮಾಡಿದ್ದೇವೆ ಅಂತೇಳಿ ಅಧಿಕೃತ ಆದೇಶವನ್ನು ಹೊರಡಿಸಿರುತ್ತಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ